ಸ್ನೇಹಿತರೆ, ಹೊಸದೊಂದು ತಾಣ, ಹೊಸದೊಂದು ಕಥನ ಎನ್ನುವಂತೆ ಇದು ನಿಮ್ಮ ಮುಂದೆ ಹೊಸ ಚಿತ್ರಣ. ಕರ್ನಾಟಕ ಕರಾವಳಿಯು ಹಲವು ದೇವಸ್ಥಾನಗಳಿಗೆ ಹೆಸರುವಾಸಿ. ದೈವಿಕ ಶಕ್ತಿಯಷ್ಟೇ ಅಲ್ಲದೆ ಪ್ರಾಕೃತಿಕ ಸಂಪತ್ತಿನಿಂದಲೂ ಅನೇಕ ದೇವಳಗಳು ಪ್ರಸಿದ್ಧಿ ಪಡೆದಿದ್ದರೆ ಎಷ್ಟೋ ದೇಗುಲಗಳು ಪ್ರಕೃತಿಯ ಮಡಿಲಿನಲ್ಲಿ ಸುದ್ದಿಯಾಗೇ ಇಲ್ಲ. ಆದರೂ ತಮ್ಮ ಅಪೂರ್ವ ಚೆಲುವಿನಿಂದ ಭಕ್ತರಿಗೆ ಮನಃಶಾಂತಿ ನೀಡುತ್ತವೆ. ಅಂತಹ ಒಂದು ದೇವಸ್ಥಾನಕ್ಕೆ ನಾವು ಐವರು ಮಿತ್ರರು ಮಂಗಳೂರಿನಿಂದ ತೆರಳಿದ ಕಥನ ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಫ್ರೆಂಡ್ಸ್, ನಾವಿವಾಗ ಹೊರಟಿರುವಂಥ ಜಾಗ ದರೆಗುಡ್ಡೆ ವಿಠಲ ಸೋಮನಾಥೇಶ್ವರ ದೇವಸ್ಥಾನ ಅಂತ. ನಾವು ಸುಮಾರು ಒಂದು ಗಂಟೆ ಪ್ರಯಾಣ ಮಾಡಿ ಸುರತ್ಕಲ್ಲಿಂದ ನಾನು ಮತ್ತು ಇಲ್ಲಿ ನಿಂತಿದ್ದಾರೆ ಪ್ರಮೋದ್ ಅವರು. ಇನ್ನೊಬ್ಬರು ನಮ್ಮ ಮಿತ್ರರು ಶ್ರೀಕಾಂತ್ ಅಂತ, ಅವರು ಮಂಗಳೂರಿಂದ ಬರಬೇಕಷ್ಟೇ. ಸೊ ಅವರು ಬಂದ ನಂತರ ಇಲ್ಲಿಂದ ನಾವು ಹೊರಳಿಕ್ಕಿದೆ. ಇಬ್ರು ಮಂಗಳೂರಿನವರು, ಇವರು ಪಕ್ಷಿಕರೆ, ಇವರು ಮೂಡುಬಿದ್ರೆ. ನಾವೆಲ್ಲ ಈಗ ಮೂಡುಬಿದ್ರೆ ಸೇರಿದ್ದೇವೆ. ನಮ್ಮ ಹಿಂದ್ಗಡೆ ಕಾಣ್ತಾ ಇರುವಂಥ ಒಂದು ಪುಟ್ಟ ಕ್ಯಾಂಟೀನಲ್ಲಿ ಇಡ್ಲಿ ಉಪಹಾರ ಸೇವಿಸಿ ನಾವೀಗ ಇನ್ನೂ ಸುಮಾರು ಒಂದು 15 ಕಿಲೋಮೀಟ್ರ್ ರೈಡ್ ಮಾಡಬೇಕಾಗಿದೆ. ಈಗಾಗಲೇ ನಾವು ಸುಮಾರು 35 ಕಿಲೋಮೀಟ್ರ್ ನಾವು ಈಗಾಗಲೇ ಬಂದಾಗಿದೆ. ಬೆಳಗ್ಗೆ 5:30 ಹೊರಟು ಇವಾಗ ಸುಮಾರು 7:45 ಆಗಿದೆ. ಸೊ ಇನ್ನೊಂದು 1 ಗಂಟೆಯ ಪ್ರಯಾಣ ಇದೆ. ಸೊ ನಾವು ನೋಡಲಿಕ್ಕಿರುವಂಥ ಒಂದು ಅಪರೂಪದ ಜಾಗ, ಅಗ್ನಿ ಗಣಪತಿಯ ತಲೆ ಮೇಲೆ ಜಲಪಾತ ಬೀಳುವಂಥ ದೃಶ್ಯವನ್ನು ನೋಡಿ ಬರುವಂಥ ಒಂದು ಅವಕಾಶ ಇರುತ್ತದೆ. ಸೊ ಹೊರಡೋಣಲ್ಲ, ಹೊರಡೋಣ. ಮೂಲ್ಕಿ ಮೂಡಬಿದಿರೆ ರಸ್ತೆಯ ನಿಡ್ಡೋಡಿ ಎಂಬಲ್ಲಿ ಮಂಗಳೂರಿನಿಂದ ನೇರವಾಗಿ ಬಂದ ಶ್ರೀಕಾಂತ್ ಹಾಗೂ ಜಯರಾಮ್ ನಮ್ಮನ್ನು ಸೇರಿಕೊಂಡರೆ, ಶ್ರೀಕಾಂತರ ಅಳಿಯ ಲೀಲಾಧರ್ ಅವರು ಮೂಡಬಿದಿರೆಯಲ್ಲಿ ತಂಡಕ್ಕೆ ಸೇರ್ಪಡೆಯಾದರು. ನಿಡ್ಡೋಡಿಯಿಂದ 11 ಕಿಲೋಮೀಟರ್ ಕ್ರಮಿಸಿ ಮೂಡಬಿದಿರೆಯ ಹನುಮಾನ್ ಮಂದಿರದ ಸಮೀಪ ಪುಟ್ಟ ಹೋಟೆಲಲ್ಲಿ ತಿಂಡಿ ತಿಂದು ಅಲ್ಲಿಂದ 15 ಕಿಲೋಮೀಟರ್ನಷ್ಟು ದೂರದಲ್ಲಿರುವ ದರೆಗುಡ್ಡೆಯತ್ತ ಹೊರಟೆವು. ಮೂಡಬಿದಿರೆ ಶಿರ್ತಾಡಿ ರಸ್ತೆಯಲ್ಲಿ ಸಾಗಿ 12 ಕಿಲೋಮೀಟರ್ಗೆ ಶಿರ್ತಾಡಿ, ಅಲ್ಲಿಂದ ಅಳಿಯೂರು, ಅಳಿಯೂರಿನಿಂದ ಎಡಕ್ಕೆ ಜರುಗಿದರೆ ಗದ್ದೆ ತೋಟ ಕಾಡಿನ ಮಧ್ಯೆ ಸಾಗುವ ಗ್ರಾಮೀಣ ರಸ್ತೆ ನಮ್ಮನ್ನು ದರೆಗುಡ್ಡೆ ದೇವಸ್ಥಾನದ ಕಡೆಗೆ ಕೊಂಡೊಯ್ಯುತ್ತದೆ. ಹೀಗೆ ಒಟ್ಟಾರೆ ಸುಮಾರು 50-52 ಕಿಲೋಮೀಟರ್ನಷ್ಟು ಕ್ರಮಿಸಿ ನಾವು ದರೆಗುಡ್ಡೆ ದೇವಸ್ಥಾನ ತಲುಪುತ್ತಿದ್ದಂತೆ ಅಲ್ಲಿನ ಪ್ರಾಕೃತಿಕ ಚೆಲುವು ನಮ್ಮನ್ನು ಸ್ವಾಗತಿಸಿತು. ದೈವಿಕವಾದ ಪರಿಸರ, ಮುಂದೊಂದು ಬೃಹತ್ ಮಾವಿನ ಮರ, ಹಳೆಯ ಶಿಲೆಕಲ್ಲಿನ ದೇವಸ್ಥಾನ, ಹಿಂದೆ ಅಗಾಧವಾಗಿ ಹರಡಿ ನಿಂತ ಗುಡ್ಡ ಹಾಗೂ ಕಾಡು, ಜಲ್ಲನೆ ಹರಿದು ಹೋಗುವ ಝರಿಯ ಸದ್ದು, ಇವಿಷ್ಟು ಸಾಕು ತಾನೇ ಯಾವುದೇ ಪರಿಸರ ಪ್ರಿಯರಿಗೆ ಖುಷಿ ತರಲು. ದರೆಗುಡ್ಡಿಯ ವಿಠಲ ಎಂಬ ಜಾಗದಲ್ಲಿರುವ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಅಪ್ಪ ಒಳಗೆ ಇದ್ದರೆ ಮಗ ಹೊರಗೆ ಇದ್ದು ಭಕ್ತರನ್ನು ಪರೆಯುತ್ತಾನೆ. ಸೋಮನಾಥ ಅರ್ಥಾತ್ ಈಶ್ವರನಿಗೆ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲುತ್ತದೆ, ಗಣಪತಿಗೆ ಮಾತ್ರ ಜಲಪಾತ್ರದ ಸೆರೆಗೆ ಆಗಬೇಕು. ಹಿಂದೊಮ್ಮೆ ಗಣಪತಿಯನ್ನು ದೇವಳದೊಳಗೆ ಪ್ರತಿಷ್ಠೆ ಮಾಡಿದ್ದರಂತೆ, ಆಗ ಊರಿಗೆ ಬರಬಂದಿತ್ತು. ಹಾಗಾಗಿ ಮತ್ತೆ ಗಣಪನ ಮೂರ್ತಿಯನ್ನು ಜಲಪಾತದ ಬುಡದಲ್ಲೇ ಇರಿಸಿ ಪೂಜೆ ಮುಂದುವರಿಸಲಾಯಿತು ಎನ್ನುತ್ತಾರೆ ಊರಿನ ಜನ. ಪ್ರಾಚೀನ ದೇವಸ್ಥಾನದ ಗರ್ಭಗುಡಿಯ ಸುತ್ತಲೂ ಪುಟ್ಟ ನೀರಿನ ಓಣಿ ಇದೆ, ಅದರಲ್ಲಿ ಮೀನು ಕಪ್ಪೆಗಳಿವೆ. ದೇವಸ್ಥಾನದ ಎಡಭಾಗದಲ್ಲಿ ಇರುವ ಪುಟ್ಟ ಕುಳಿಯಿಂದಲೇ ಪೂಜೆಗೆ ಬೇಕಾದ ನೀರು ಬಳಸಿಕೊಳ್ಳುತ್ತಾರೆ. ಹೊರಗೆ ಬಾವಿಯಾಗಲಿ ಕೊಳವೆ ಬಾವಿಯಾಗಲಿ ಇಲ್ಲ. ಊರಿಗೆ ಬರಬಂದರೂ ದೇವಸ್ಥಾನದ 3 ಕುಂಡಗಳಲ್ಲಿ ನೀರು ಹಾರುವುದಿಲ್ಲ. ಇಲ್ಲಿ ಹೊರಗಿರುವ ಕುಂಡದಿಂದ ಬಂದ ಜನ ನೀರನ್ನು ತೆಗೆದು ಕುಡಿಯುತ್ತಾರೆ. ಇಲ್ಲಿ ನೀರಿಗೆ ನೀರೇ ಅಚ್ಚರಿ, ನೀರು ದೇವರಿಗೆ ಸಮಾನ.
ಗುಡ್ಡದ ಮೇಲ್ಭಾಗದಿಂದ ವನಸ್ಪತಿ ಗಿಡ ಬೇರುಗಳನ್ನು ಸ್ಪರ್ಶಿಸುತ್ತಾ ಹರಿದು ಬರುವ ಸಲಿಲ ಧಾರೆ ಬಂಡೆಗಳೆಡೆಯಿಂದ ಗಣಪನ ಶಿರೋಭಾಗಕ್ಕೆ ಬಿದ್ದು ಆತನನ್ನು ಮುದಗೊಳಿಸಿ ಮುಂದಕ್ಕೆ ಹೋಗುತ್ತದೆ. ಸೋಮನಾಥನ ಪ್ರತಿಷ್ಠೆಗೂ ಮೊದಲೇ ಇಲ್ಲಿ ಗಣಪನ ವಿಗ್ರಹವೂ ಇತ್ತಂತೆ. ದರೆಗುಡ್ಡೆಯ ಸೋಮನಾಥೇಶ್ವರನಿಗೆ ಅಗ್ನಿ ಗಣಪನಿಗೆ ನಮನಗಳನ್ನು ಸಲ್ಲಿಸಿ ಅಲ್ಲಿನ ನೀರಿನ ಕುಂಡದಿಂದ ನಮ್ಮ ನೀರಿನ ಬಾಟಲಿಗಳನ್ನು ಭರ್ತಿ ಮಾಡಿಕೊಂಡು ಇನ್ನೊಮ್ಮೆ ಈ ಜಾಗಕ್ಕೆ ಬರಲೇಬೇಕೆನ್ನುವ ಸಂಕಲ್ಪದೊಂದಿಗೆ ನಾವು ದರೆಗುಡ್ಡೆ ವಿಠಲದಿಂದ ಹೊರಟೆವು. ಬರುತ್ತಾ ಕಾರ್ಕಳ ಸಮೀಪದ ಕೊಣಾಜೆ ಕಲ್ಲಿನ ನೋಟವನ್ನು ಸವಿಯುತ್ತಾ ಏರುತ್ತಿದ್ದ ಬಿಸಿಲ ಝಳದ ನಡುವೆಯೂ ದರೆಗುಡ್ಡೆ ಗಣಪನ ಜಳಕದ ಭಂಗಿಯನ್ನು ಕಣ್ತುಂಬಿದ ಸಂತೃಪ್ತ ಭಾವದೊಂದಿಗೆ ಮನೆ ಸೇರಿಕೊಂಡೆವು. ಸ್ನೇಹಿತರೆ, ಪ್ರತಿ ಸಂಚಿಕೆಯಲ್ಲೂ ವಿಭಿನ್ನ ಕಾರ್ಯಕ್ರಮ ಮುಂದಿಡುವ ಆಶೆಯಿಂದ ಮುನ್ನಡೆಯುತ್ತಿರುವ ನಮಗೆ ನಿಮ್ಮ ಆಶೀರ್ವಾದ, ಬೆಂಬಲ, ಪ್ರೋತ್ಸಾಹವೇ ಶಕ್ತಿ. ಇಂತಹ ಇನ್ನಷ್ಟು ಕಾರ್ಯಕ್ರಮ ಕೊಡಲು ಈ ಚಾನೆಲ್ಗೆ ನಿಮ್ಮ ಸಹಕಾರ ಇನ್ನಷ್ಟು ಬೇಕು. ಹಾಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬಳಗದಲ್ಲೂ ಹಂಚಿಕೊಂಡು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸುತ್ತೀರಿ ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕುತೂಹಲಕಾರಿ ವಿಚಾರದೊಂದಿಗೆ ಭೇಟಿಯಾಗೋಣ. ವಂದನೆಗಳು. ಬಾಯ್ ಬಾಯ್. ನಮಸ್ತೆ.